ರಾಜಭವನದಿಂದ ಬಂದಂತಹ ಅರವಿಂದ ಲಿಂಬಾವಳಿ ಯಡಿಯೂರಪ್ಪನವರ ಕಿವಿಯಲ್ಲಿ ಹೇಳಿದ್ದೇನು? ಆ ಮಾತನ್ನು ಕೇಳ್ತಾ ಇದ್ದ ಹಾಗೇನೆ ಯಡಿಯೂರಪ್ಪ ತಮ್ಮ ಶಾಸಕರಿಗೆ ಕೊಟ್ಟಂತಹ ಸೂಚನೆ ಏನು? ಈಗಾಗಲೇ ವಿಧಾನಸಭೆ ಕಲಾಪವನ್ನು ಅರ್ಧ ಗಂಟೆ ಮುಂದೂಡಲಾಗಿದೆ. ಮಾಧುಸ್ವಾಮಿ ಅವರು ಬೆಳಗ್ಗೆಯಿಂದಲೂ ಕೂಡ ಮಾತನಾಡ್ತಾ ಇದ್ರು, ಬಟ್ ಈ ಇನ್ಸಿಡೆಂಟ್ ನಡೆದ ನಂತರ ಮಾಧುಸ್ವಾಮಿ ಅವರು ಸ್ವತಃ ಸ್ಪೀಕರ್ ವಿರುದ್ಧವೇ ತುಂಬ ಗರಂ ಆದರು. ಸೊ ಹಾಗಾಗಿ ಇವತ್ತು ವಿಶ್ವಾಸಮತ ನಡೆಯೋದು ಅನುಮಾನ. ಎಜಿ ಭೇಟಿಯ ಬಳಿಕ ತಮ್ಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಸ್ಪೀಕರ್. ಇವತ್ತು ವಿಶ್ವಾಸ ಮತ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಯಡಿಯೂರಪ್ಪನವರಿಗೆ ಅರವಿಂದ ಲಿಂಬಾವಳಿ ಅವರು ಕಿವಿಗೆ ಬಂದು ಹೇಳ್ತಾರೆ ಒಂದು ಮಾತನ್ನು ರಾಜ್ಯಪಾಲ ಮೂರು ಗಂಟೆಗಳ ಕಾಲ ಅದನ್ನು ಚರ್ಚೆ ಮಾಡ್ತಾ ಇರೋದು ಇದು ಸರಿಯಾದಂಥ ಕ್ರಮ ಅಲ್ಲ. ತಕ್ಷಣವೇ ರಾಜ್ಯಪಾಲರು ಮಧ್ಯೆ ಪ್ರವೇಶಿಸಬೇಕು, ನಿರ್ದೇಶನ ನೀಡಬೇಕು ಮಾನ್ಯ ಸಭಾಧ್ಯಕ್ಷರಿಗೆ ಅನ್ನುವಂಥ ವಿನಂತಿಯನ್ನು ಭಾರತೀಯ ಜನತಾ ಪಕ್ಷ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಯಾವುದಾದ್ರು ನಡೆಯಿದೆ ಸರ್? ಸುಪ್ರೀಂ ಕೋರ್ಟ್ಗೆ ಏನಾದರೂ ಹೋಗೋ ಸಾಧ್ಯತೆ ಇದೆ ಬಿಜೆಪಿ ಹುಷಾರು ಹಾಗಾಗಿ ಅರವಿಂದ ಲಿಂಬಾವಳಿ ಅವರಿಗೆ ಸೂಚನೆ ಕೊಡ್ತಾ ಇರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಯಡಿಯೂರಪ್ಪನವರಿಗೆ ಅದಾದ ತಕ್ಷಣ ಯಡಿಯೂರಪ್ಪ ತಮ್ಮ ಪಕ್ಷದ ಶಾಸಕರಿಗೆಲ್ಲರಿಗೂ ಸೂಚನೆಯನ್ನು ಕೊಡ್ತಾರೆ. ಅದಾದ ನಂತರವೇ ಸ್ಪೀಕರ್ ವಿರುದ್ಧ ಮಾಧುಸ್ವಾಮಿ ಅವರು ವಿಪರೀತ ಗರಂ ಆಗಿ ಮಾತುಕತೆ ಆಡೋದಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿಗೆ ಸ್ಪೀಕರ್ ವಿರುದ್ಧವೇ ಪ್ರತಿಭಟನೆಗೆ ಏನಾದರೂ ಬಿಜೆಪಿ ಶಾಸಕರು ಇಳಿತಿದ್ದಾರಾ, ಆ ರೀತಿ ಸೂಚನೆಗಳು ಏನಾದರೂ ಕಂಡು ಬಂದಿದೆಯಾ ಅಂತಕ್ಕಂಥ ಒಂದು ಲೆಕ್ಕಾಚಾರ. ಈಗಾಗಲೇ ಆ ರೀತಿ ಗಲಾಟೆ ಉಂಟಾಗಿದ್ದರಿಂದನೇ ಸ್ಪೀಕರ್ ಅವರು ಅರ್ಧ ಗಂಟೆಗಳ ಕಾಲ ಮುಂದೂಡಿದ್ದಾರೆ. ಜೊತೆಗೆ ಅವರು ಅಡ್ವೊಕೇಟ್ ಜನರಲ್ ಅವರನ್ನ ಕೂಡ ಭೇಟಿಯಾಗಬೇಕು. ಅಲ್ಲಿಂದ ಬಂದ ನಂತರ ರೂಲಿಂಗನ್ನು ಕೊಡ್ತಾರಾ, ತಮ್ಮ ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತಾರಾ, ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ.